ಹಳದಿ ಹಲ್ಲುಗಳನ್ನು ಸ್ವಚ್ಛ ಮಾಡ್ಕೊಳ್ಳೋದು ಹೇಗೆ ಕೆಮಿಕಲ್ ಪೇಸ್ಟ್ಗಳನ್ನು ಬಳಸೋದ್ರಿಂದ ಹಲ್ಲಿನ ಒಂದು ಸೆನ್ಸಿಟಿವಿಟಿಗೆ ತೊಂದರೆ ಆಗ್ತದೆ ಹಾಗೂ ಅಲ್ಲಿ ಕೆಮಿಕಲ್ಗಳ ರಿಯಾಕ್ಷನ್ ಆಗಿ ನಮ್ಮ ಹಲ್ಲುಗಳ ಮೇಲಿರ್ತಕ್ಕಂಥ ಆ ಸೂಕ್ಷ್ಮ ಒಂದು ವ್ಯವಸ್ಥೆಯನ್ನು ಹಾಳು ಮಾಡ್ತದೆ ಬಿಡಿ ಸಿಗರೇಟು ಗುಟ್ಗ ತಂಬಾಕು ಇಂಥ ದುಶ್ಚಟ ಇರ್ತವೆ ಕೆಲವು ಜನರು ಹಲ್ಲು ಅಂತೇಳಿದ್ರೆ ಒಂಥರ ಕರ್ರ ಕ್ರಿಗೆ ಕಪ್ಪು ಕಪ್ಪು ಚುಕ್ಕೆ ಚುಕ್ಕೆ ಆಗಿರ್ತದೆ ಹಲ್ಲು ಮೇಲೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮುರುಕಟ್ಟಿ ತಮಿಳರಿಗೂ ನಮ್ಮ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆದ ಇವತ್ತಿನ ಸಂಚಿಕೆಯಲ್ಲಿ ಹಳದಿ ಹಲ್ಲುಗಳನ್ನು ಸ್ವಚ್ಛ ಮಾಡಿಕೊಳ್ಳೋದು ಹೇಗೆ ಹಲ್ಲಿನ ಒಳಗಡೆ ಅಂಟಿಕೊಂಡಿರ್ತಕ್ಕಂಥ ಆ ಕೊಳೆಯನ್ನು ಸ್ವಚ್ಛ ಮಾಡ್ತಕ್ಕಂಥ ದಿ ಬೆಸ್ಟ್ ನ್ಯಾಚುರಲ್ ಮೆಥಡ್ಸ್ಗಳನ್ನು ಇವತ್ತು ನೋಡೋಣ ಈ ಹಲ್ಲು ಈ ಥರ ಕೊಳೆ ಯಾಕಾಗುತ್ತೆ ಅಂತ ಹೇಳಿದ್ರೆ ಕೆಲವು ಜನ ಹೆಚ್ಚಾಗಿ ಈ ಫ್ಲೋರೈಡ್ ಯುಕ್ತವಾಗಿರ್ತಕ್ಕಂಥ ಪೇಸ್ಟ್ಗಳನ್ನು ಕೆಮಿಕಲ್ ಪೇಸ್ಟ್ಗಳನ್ನು ಬಳಸೋದ್ರಿಂದ ಆ ಕೆಮಿಕಲ್ ಪೇಸ್ಟ್ಗಳನ್ನು ಬಳಸೋದ್ರಿಂದ ಏನಾಗುತ್ತೆ ಹಲ್ಲಿನ ಒಂದು ಸೆನ್ಸಿಟಿವಿಟಿಗೆ ತೊಂದರೆ ಆಗ್ತದೆ ಹಾಗೂ ಅಲ್ಲಿ ಕೆಮಿಕಲ್ಗಳ ರಿಯಾಕ್ಷನ್ ಆಗಿ ಅವರೆಷ್ಟೇ ಹಲ್ಲು ಚೆನ್ನಾಗಿ ಉಜ್ಜಿದ್ರು ಕೂಡ ಹಲ್ಲು ಹಳದಿ ಆಗಲಿಕ್ಕೆ ಪ್ರಾರಂಭ ಆಗ್ತದೆ ಹಿಂದೆ ಜಸ್ಟ್ ಬೂದಿಯಲ್ಲಿ ಉಪ್ಪಿನಲ್ಲಿ ಹಲ್ಲು ಇದ್ದರು ಆದರೂ ಹಲ್ಲು ಚೆನ್ನಾಗೇ ಇರ್ತಿತ್ತು ಅಷ್ಟು ಮತ್ತು ಹಿಂದಿನ ಜನ ಎಲ್ಲ ಕೆಲವು ಜನ ಎಲೆಡ್ಕೆ ಹಾಕಿದರೂ ಕೂಡ ಹಲ್ಲು ಫಳಫಳ ಹೊಳಿತಿತ್ತು ಅಷ್ಟು ಸ್ವಚ್ಛವಾಗಿರ್ತಿತ್ತು ಈಗ ನಾವು ಬಳಸ್ತಕ್ಕಂಥ ಈ ಪೇಸ್ಟ್ಗಳಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಹಲವಾರು ರಿಯಾಕ್ಷನ್ಸ್ಗಳಾಗ್ತವೆ ಅದರಲ್ಲಿ ಫ್ಲೋರೈಡ್ ಕಂಟೆಂಟ್ ಏನು ಮಾಡ್ತದೆ ನಮ್ಮ ಹಲ್ಲುಗಳ ಮೇಲಿರ್ತಕ್ಕಂಥ ಆ ಸೂಕ್ಷ್ಮ ಒಂದು ವ್ಯವಸ್ಥೆಯನ್ನು ಹಾಳು ಮಾಡ್ತದೆ ಅದರಿಂದ ಕೆಮಿಕಲ್ ಇಂಬ್ಯಾಲೆನ್ಸಿಂದ ಕೂಡ ಹಲ್ಲು ಹಳದಿ ಆಗೋದುಂಟು ಇನ್ನೊಂದು ಸರಿಯಾಗಿ ಕ್ಲೀನಾಗಿ ಹಲ್ಲು ಉಜ್ಜದೆ ಇರೋದ್ರಿಂದ ಕೂಡ ಹಲ್ಲು ಹಳದಿ ಆಗೋದುಂಟು ಹಾಗೂ ಇನ್ನು ಅಂತ ಅಂತೇಳಿದ್ರೆ ಈ ಬೀಡಿ ಸಿಗರೇಟು ಗುಟ್ಕ ತಂಬಾಕು ಇಂಥ ದುಶ್ಚಟ ಇರ್ತವೆ ಇದರ ಒಂದು ಹೆಚ್ಚು ಪ್ರಯೋಗ ಮಾಡ್ತಾ ಇರ್ತಾರೆ ಆ ಕಾರಣದಿಂದನೂ ಕೂಡ ಅದರಲ್ಲಿರ್ತಕ್ಕಂಥ ಒಂದು ನಿಕೋಟಿನ್ ಅದರಲ್ಲಿರ್ತಕ್ಕಂಥ ಕೆಮಿಕಲ್ಗಳು ಅದರಲ್ಲಿರ್ತಕ್ಕಂಥ ಒಂದು ಏನಂತ ಹೇಳಿದ್ರೆ ಕೆಟ್ಟ ಒಂದು ಕ್ಯಾನ್ಸರ್ಗೆ ಕಾರಣವಾಗಿರ್ತಕ್ಕಂಥ ಅವೆಲ್ಲ ಕೆಮಿಕಲ್ಗಳ ರಿಯಾಕ್ಷನ್ನಿಂದಾಗಿ ನಮ್ಮ ಹಲ್ಲುಗಳಲ್ಲಿ ಆ ಒಂದು ಹಳದಿ ಹುಳುಕುತ ಹುಳುಕುತನದ ಒಂದು ಒಂದು ರಿಯಾಕ್ಷನ್ನು ಕಾಣ್ಬೋದು ಕೆಲವು ಜನರು ಹಲ್ಲು ಅಂತೇಳಿದ್ರೆ ಒಂಥರ ಕರ್ರ ಕರ್ರಿಗೆ ಕಪ್ಪು ಕಪ್ಪು ಚುಕ್ಕೆ ಚುಕ್ಕೆ ಆಗಿರ್ತದೆ ಹಲ್ಲು ಮೇಲೆ ಹಾಗೆ ಆಗಿರ್ತದೆ ಹೀಗೆ ಯಾವುದೇ ಕಾರಣದಿಂದ ನಮ್ಮ ಹಳದಿ ಹಳದಿಯಾಗಿದೆ ಕಪ್ಪಾಗಿದೆ ಹಲ್ಲು ತುಂಬ ಕೊಳೆ ಅನ್ನಿಸ್ತಾ ಇದೆ ಅಂದರೆ ಅದನ್ನು ಸಹಜವಾಗಿ ನಿವಾರಣೆ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ನೋಡೋಣ ಅದಕ್ಕೆ ಬೇಕಾಗಿರೋದು ಮೊದಲನೇ ಮನೆ ಮದ್ದು ಹಸಿ ಶುಂಠಿ ರಸ ಆಮೇಲೆ ಸೈಂದವ ಲವಣ ಹಸಿ ಶುಂಠಿ ರಸ ಒಂದು ಎರಡು ಚಮಚ ತೆಗೆದುಕೊಳ್ಳಿ ಸೈಂದವ ಲವಣ ಅದನ್ನು ಒಂದು ಚಮಚ ತೆಗೆದುಕೊಳ್ಳಿ ಅದೆರಡನ್ನೂ ಮಿಶ್ರಣ ಮಾಡಿ ಒಂಥರ ಪೇಸ್ಟ್ ಥರ ಮಾಡಿ ಅದನ್ನು ಕೈಯಿಂದ ಉಜ್ಜಬೇಕು ಚೆನ್ನಾಗಿ ಕೈಯಿಂದ ಉಜ್ಜಬೇಕು ಜೋರಾಗಿ ಉಜ್ಜಬೇಕು ಕೈಯಿಂದ ಮಾತ್ರ ಉಜ್ಬೇಕು ಬ್ರೆಶ್ ಬಳಸೋಕ್ಕೆ ಹೋಗ್ಬೇಡಿ ಹಾಗೆ ನೀವು ಚೆನ್ನಾಗಿ ಒಂದು ಹತ್ತು ಹದಿನೈದು ನಿಮಿಷ ಉಜ್ಜಿ ಆಮೇಲೆ ಉಗುರು ಬೆಚ್ಚ ನೀರು ಅಥವಾ ತಣ್ಣೀರಿನಿಂದ ನೀರು ಮುಕ್ಕೊಳ್ಸೋದ್ರಿಂದ ಹಲ್ಲು ಕ್ಲೀನ್ ಆಗ್ತದೆ ಇದನ್ನು ಒಂದೇ ದಿನ ಮಾಡಿದ್ರೆ ಕ್ಲೀನ್ ಆಗೋದಿಲ್ಲ ಕನಿಷ್ಠ ಪಕ್ಷ ಒಂದು ತಿಂಗಳು ಅಥವಾ ಎರಡು ತಿಂಗಳು ಮಾಡಬೇಕು ಯಾಕಂದರೆ ಅದು ಒಳಗಡೆಯಿಂದ ಇರ್ತಕ್ಕಂಥ ಕೊಳೆ ಹೊರಗೆ ಬರಬೇಕಂದ್ರೆ ಅದು ಸ್ವಲ್ಪ ಸಮಯ ತೆಗೆದುಕೊಳ್ತದೆ ಮನೆ ಮದ್ದು ಇನ್ನು ಎರಡನೇ ಮನೆ ಮದ್ದು ಅಡುಗೆ ಸೋಡ ಸೈಂದವ ಲವಣ ಮತ್ತು ನಿಂಬೆಹಣ್ಣು ಅಡುಗೆ ಸೋಡ ಅರ್ಧ ಚಮಚ ಸೈಂದವ ಲವಣ ಒಂದು ಚಮಚ ನಿಂಬೆಹಣ್ಣಿನ ರಸ ಒಂದರಿಂದ ಒಂದೂವರೆ ಚಮಚ ಇವೆಲ್ಲ ಸೇರಿಸಿ ಪೇಸ್ಟ್ ಮಾಡಿ ಆ ಪೇಸ್ಟನ್ನು ಅಲ್ಲಿಗೆ ಚೆನ್ನಾಗಿ ಉಜ್ಜಿ ಒಂದು ಹತ್ತು ಹದಿನೈದು ನಿಮಿಷ ಉಜ್ಜಿದ ಮೇಲೆ ನೀರು ಮುಕ್ಕಳಿಸಿ ಉಗಳಬೇಕು ಇದು ಎರಡನೇ ಮನೆ ಮದ್ದು ಇವೆರಡು ಇವೆರಡರಲ್ಲಿ ನಿಮಗೆ ಯಾವುದು ಅನುಕೂಲ ಆಗುತ್ತೆ ಆ ಮನೆ ಮದ್ದನ್ನು ಬಳಸಿ ನೀವು ಉಜ್ಜೋದ್ರಿಂದ ಹಲ್ಲು ಕ್ಲೀನ್ ಆಗ್ತದೆ ಇದಕ್ಕೂ ನಿಮಗೆ ಸರಿಯಾಗಿ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ನೀವೇನು ಮಾಡಬೇಕು ನಮ್ಮ ಆಶ್ರಮದಲ್ಲಿ ಒಂದು ದಂತ ಶಕ್ತಿ ಗೋಲ್ಡ್ ಅಂತೇಳಿ ಒಂದು ಹಲ್ ಪೌಡ್ರ್ ಬರ್ತದೆ ಆ ಹಲ್ ಪೌಡ್ರನ್ನ ಉಜ್ಜೋದ್ರಿಂದ ಅದರಿಂದನೂ ಕೂಡ ಬಹಳ ಬೇಗ ಕ್ಲೀನ್ ಆಗ್ತವೆ ಮನೆಯಲ್ಲಿ ಮೊದಲು ಪ್ರಯೋಗ ಮಾಡಿ ನೋಡಿ ಆಗದೇ ಇದ್ದ ಪಕ್ಷದಲ್ಲಿ ಆ ಪೌಡ್ರನ್ನ ನೀವು ತರಿಸ್ಕೋಬೋದು ಅದರಿಂದ ಹಲ್ಲು ಹುಳುಕಿರಲಿ ಹಲ್ಲು ಜೋಮ್ ಇರಲಿ ಹಲ್ಲಿನಲ್ಲಿ ರಕ್ತಸ್ರಾವ ಆಗಲಿ ಹಲ್ಲು ಎಷ್ಟೇ ನೋವಿರಲಿ ಆ ಒಂದು ಪೌಡ್ರ್ ಹಚ್ಚಿ ತಿಕ್ಕಿದರೆ ಹಲ್ಲು ನೋವು ಕಮ್ಮಿ ಆಗುತ್ತೆ ಅಷ್ಟು ಒಳ್ಳೆಯ ಪೌಡ್ರನ್ನು ನಮ್ಮ ಆಶ್ರಮದಲ್ಲಿ ನಾವು ತಯಾರಿಸಿದ್ದೇವೆ ಅದನ್ನು ತುಂಬ ಜನ ಬಳಕೆ ಮಾಡಿದ್ದಾರೆ ಎಷ್ಟೋ ಜನ ಹಲ್ಲು ನೋವಿಗೆ ಇಂಜೆಕ್ಷನ್ ತೆಗೆದುಕೊಂಡ್ರೂ ಆ ಒಂದು ಹಲ್ಲು ನೋವು ಕಡಿಮೆ ಆಗದಿರೋದು ಈ ಪೌಡ್ರಿಂದ ಕಡಿಮೆ ಆಗಿದೆ ಈ ಹಲ್ಲು ಕೊಳೆ ಹೋಗಬೇಕು ಅಂತ ಇಷ್ಟು ಮನೆಮದ್ದನ್ನು ನೀವು ಮಾಡಿದ್ರೆ ನೂರಕ್ಕೆ ಆಲ್ಮೋಸ್ಟ್ ಒಂದು ನೈಂಟಿ ನೈಂಟಿ ಫೈವ್ ಪರ್ಸೆಂಟ್ ಜನರಿಗೆ ಇದು ಮನೆಯಲ್ಲೇ ಹಲ್ಲಿನ ಕೊಳೆ ಹೋಗ್ತದೆ ತುಂಬ ಕಠಿಣವಾದ ಕೊಳೆ ಇದೆ ಅಂತ ಹೇಳಿದ್ರೆ ಅದನ್ನು ಆ ಚೂರ್ಣ ಆದರೂ ಉಪಯೋಗ ಮಾಡ್ಬೋದು ಅಥವಾ ನೀವು ಒಳ್ಳೆಯ ಡೆಂಟಲ್ ಡಾಕ್ಟರ್ ಹತ್ರ ಅದಕ್ಕೆ ಕೆಲವೊಂದಿಷ್ಟು ಚಿಕಿತ್ಸೆಗಳು ಇರ್ತವೆ ಅದು ಅಲ್ಲಿಂದ ಒಂದು ರೋಗನೇ ಇರ್ತದೆ ಆಯಿತಾ ಅದನ್ನು ನೀವು ಮಾಡ್ಕೊಳ್ಬೋದು ಮನೆಯಲ್ಲಿ ಮೊದಲು ಪ್ರಯೋಗ ಮಾಡಿ ನೋಡಿ ಈ ಮಾಹಿತಿ ಇಷ್ಟ ಆದರೆ ನೀವು ಇದನ್ನು ಬಳಸಿದ ಮೇಲೆ ನಿಮಗಿದು ಒಳ್ಳೇದನಿಸಿದರೆ ಕಮೆಂಟ್ ಮೂಲಕ ನಿಮ್ಮ ಒಂದು ಅನುಭವಗಳನ್ನ ತಿಳಿಸಿ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಜೊತೆಗೆ ತಾವು ತಾವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ನಲ್ಲೂ ಪೇಜ್ ಇದೆ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಅಂತ ಅಲ್ಲೂ ಕೂಡ ತಾವು ಫಾಲೋ ಮಾಡ್ಬೋದು ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ